ಗೈಡೆನ್ಸ್ ಮಾಡೋಣ ನಾಯಕ ಅಂದ್ರೇನು ನಾಯಕನ ಗುಣಗಳು ಹೇಗಿರಬೇಕು ನಮ್ಮ ಸಮುದಾಯಗಳಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಲ್ಲಿ ನಾವು ಹೇಗೆ ಅವರನ್ನು ಹೊರಗೆ ತರಬೇಕು ನಾವು ಹೇಗೆ ಎಲೆಮರೆಯಾಗಿ ಕೆಲಸ ಮಾಡಬೇಕು ಮುಂಚಿನಲ್ಲಿ ನಿಲ್ಲಬೇಕು ಹೋರಾಟದಲ್ಲಿ ನಮ್ಮ ಶ್ರಮ ಅಥವಾ ನಮ್ಮ ದನಿ ಎಷ್ಟು ಗಟ್ಟಿಯಾಗಿರಬೇಕು ಸಂಘರ್ಷಕ್ಕೆ ನಿಂತಾಗ ಹೇಗೆ ಪ್ರತಿ ಹೆಜ್ಜೆಗಳು ಬಲಿಷ್ಠವಾಗಿರಬೇಕು ಅಂತದನ್ನ ಆಗಾಗ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ಅಂತಹ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಸಾನ್ನಿಧ್ಯವನ್ನು ವಹಿಸಿಕೊಂಡು ಅವರ ಜೊತೆಗೆ ಒಂದು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಸಂಗರು ಕೂಡ ಕೊಟ್ಟಿರುವಂತಹದ್ದು ನಮ್ಮ ಕೃಷ್ಣಪುರ ಡಿಎಸ್ಎಸ್ ಕೃಷ್ಣಪುರದೊಂದು ಸ್ಮಾರಕ ಇದೆ ಹರಿಹರದಲ್ಲಿ ಅಲ್ಲಿ ಆವಾಗವಾಗ ನಡೆಯುವಂತಹ ಅನಂತ ನಾಯಕರು ಕರೆಸಿ ಮಾಡಿಸ್ತಾ ಇರ್ತಾರೆ ಈ ಎಲ್ಲದ ಹಿನ್ನೆಲೆ ನೋಡಿದಾಗ ನಾವು ವಾಲ್ಮೀಕಿ ಸಮಾಜದ ಚರ್ಚೆ ಮಾಡ್ತಾ ಇದ್ವಿ ಏನೋ ಒಂದು ಸಂದರ್ಭ ಬಂದಾಗ ನಾವು ಪರಿಶಿಷ್ಟ ಜಾತಿ ಮತ್ತು ವರ್ಗ ಅರ್ಥಾತ್ ಎಸ್ ಸಿ ಮತ್ತು ಎಸ್ ಟಿಗಳು ಏಕೆ ಒಂದಾಗಬಾರದು ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಸಂಘಟನೆಯನ್ನು ಮಾಡಿಕೊಳ್ತಾ ಇದ್ರ ಬಗ್ಗೆ ಜನಗಳ ಅಭಿಪ್ರಾಯ ಸಂಗ್ರಹ ಜಾತಿಯವಳಿ ಇದನ್ನು ಕೂಡ ನಾವು ವೇದಿಕೆಗಳಲ್ಲಿ ಹೇಳುವಂತಹದ್ದು ತೋಡ್ಕೊಳ್ಳುವಂಥದ್ದಲ್ಲ ಯಾಕೆ ಅದನ್ನ ಜನ ಅಭಿಮಾನದಿಂದ ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ನಾಯಕರುಗಳನ್ನ ತಯಾರು ಮಾಡಿದ್ರು ಅವರು ನಾನು ಅದನ್ನೇ ಎರಡು ಹೇಳ್ತಿರೋದು ನಿರ್ಮಾಣ ಮಾಡಿರೋ ವೇದಿಕೆಗೆ ಹೋಗಿ ಭಾಷಣ ಮಾಡೋದೇ ಭಾಷಣ ಮಾಡುವ ಹಾಗೆ ನಿರ್ಮಾಣ ಮಾಡುವಂತಹ ವೇದಿಕೆಗಳನ್ನ ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದೇ ಅಂತಹ ಸಾವಿರಾರು ಕೈಗಳನ್ನ ಲಕ್ಷಾಂತರ ಹೃದಯಗಳನ್ನ ಇವತ್ತು ಪರಿಪಕ್ವವಾಗಿ ಇವತ್ತು ನಮ್ಮ ಸಮುದಾಯಗಳು ನೌಢ್ಯತೆಯಿಂದ ಹೊರಗೆ ಬರುವಂತಹದ್ದು ಕಂದಾಚಾರದಿಂದ ಹೊರಗೆ ಬರುತ್ತದೆ ಅಷ್ಟೇ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಅಕ್ಷರಶಃ ಈ ದೇಶದಲ್ಲಿ ಅದನ್ನ ಜಾರಿಗೆ ತರಬೇಕಂತ ನಿಟ್ಟಿನಲ್ಲಿ ಅಂಬೇಡ್ಕರ್ ಮಾತನ್ನ ನೆನೆಸ್ಕೊಳ್ಳೋದಾದ್ರೆ ಸ್ವಾತಂತ್ರ್ಯ ಇನ್ನೂ ಆಗಿಲ್ಲ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದ್ರೆ ಸಾಮಾಜಿಕ ರಾಜಕೀಯ ಆರ್ಥಿಕ ಧಾರ್ಮಿಕ ಮತ್ತು ಶೈಕ್ಷಣಿಕವಾಗಿ ಯಾವಾಗ ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಸಮಾನ ಹಕ್ಕುಳ್ಳವರಂತಾಗ್ತದೆ ಈ ವಿಚಾರಗಳಲ್ಲಿ ಅವಾಗ ಈ ದೇಶ ಸ್ವಾತಂತ್ರ್ಯ ಆಗುತ್ತೆ ಅಂತಂದ್ರು ಆ ಎಲ್ಲ ವಿಚಾರಗಳಲ್ಲಿ ನೋಡಿ ಇವರು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಸಾಮಾಜಿಕವಾಗಿ ಸಂಘಟನೆ ಮಾಡಿ ಜಾಗೃತಿನ ಮೂಡಿಸ್ತಾ ಇದ್ದಾರೆ ಆರ್ಥಿಕವಾಗಿ ಸಬಲರಾಗ ಅಂತೇಳಿ ಅವ್ರಿಗೆ ತಕ್ಕ ಮಟ್ಟಿಗೆ ಸರ್ಕಾರದಲ್ಲಿ ಸರ್ಕಾರ ಇದ್ರಿಗೆ ಸಹಕಾರವನ್ನು ಮಾಡ್ತಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ತೆಗೆದಿದ್ದಾರೆ ಅಷ್ಟೆಲ್ಲ ಧಾರ್ಮಿಕವಾಗಿ ಮೂಢನಂಬಿಕೆಯಿಂದ ಹೊರಬರ್ಬೇಕಂತೇಳಿ ಈ ರೀತಿಯಾದ ಜಾಗೃತಿ ಮಾಡ್ತಿದೆ ಅರ್ಥಾತ್ ನಮ್ಮ ನಿಮ್ಮ ಕಾಲದ ಜೀವಂತ ಅಂಬೇಡ್ಕರ್ ಯಾರಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅಂತಹ ಶರಣರು ಇದ್ದಿದ್ದಕ್ಕೆ ಅವ್ರು ಒಂದೇ ಮಾತಾಡಿದ್ರು ನಾನು ಸಮಾರಂಭಕ್ಕೆ ಬರ್ಲಿಕ್ಕಾಗಲ್ಲ ಸ್ವಾಮೀಜಿ ಮಠ ನಂದು ನಾನು ಬಂದೇ ಬರ್ತೀನಿ ಮಠಕ್ಕೆ ಭೇಟಿ ಕೊಟ್ಟೇ ಕೊಡ್ತೀನಿ ನಾನು ಸಮಾರಂಭ ಮುಗಿದು ಎರಡು ಮೂರು ದಿನ ಆದ್ಮೇಲೆ ಬಾಗಲಕೋಟೆಗೆ ಬಂದು ಹೋಗ್ತೀನಿ ಚಿತ್ರದುರ್ಗಕ್ಕೆ ಬಂದು ಹೋಗ್ತೀನಿ ಅಂತಂದ್ರು ನಾವುಗಳು ಯಾರನ್ನ ಕರಿಬೇಕಂತಂದ್ರೆ ಪತ್ರಿಕೆ ಮಾಡಿಸ್ಬೇಕು ಇನ್ವಿಟೇಷನ್ ಕಾರ್ಡ್ ಮಾಡ್ಬೇಕು ಮನೆ ಬಾಗಿಲು ಕಾಯ್ಬೇಕು ಹೋಗ್ಬೇಕು ಸರ 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 ಅಂತೇಳಿ ಅವರಿಂದ ಜೋತ್ ಬಿಡ್ಬೇಕು ಅದು ಯಾವುದು ಫಾರ್ಮಾಲಿಟಿ ಸಿಗದಂಗೆ ವಿಶೇಷವಾಗಿ ನಮ್ಮ ಮಠದ ಸರ ನಾವು ಪತ್ರಿಕೆನೇ ಮಾಡ್ತಲ್ಲ ಸಿ ಎಂ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಪಟ್ಟಾಧಿಕಾರದ ಕೊನೆ ಪತ್ರಿಕೆ ಪತ್ರಿಕೆನೇ ಮಾಡ್ತಲ್ಲ ಭಕ್ತರು ಕೂಡ ಹಾಗೆ ಕಲಿಸಿ ಗಣ್ಯರು ಕೂಡ ಹಾಗೆ ಕಲಿಸಿದ್ವಿ ಅದನ್ನು ಕೂಡ ಅವರು ನಿರೀಕ್ಷೆ ಮಾಡಿದಾಗ ಇವತ್ತು ನಮ್ಮಂತಹ ದಲಿತ ಮಠಗಳಿಗೆ ಬಂದು ಜಾರಕಿಹೊಳಂತರೂ ಒಂದು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತಂದ್ರೆ ಆ ಮಠದ ಘನತೆ ಹೆಚ್ಚಾಗುತ್ತೆ ಎಲ್ಲರೂ ಬರೋದು ಬೇರೆ ವಿಚಾರವಂತರು ಬರೋದು ಬೇರೆ ವಿಚಾರವಂತರು ಎಲ್ಲರೂ ಹೋಗ್ತಾರೆ ಬರ್ತಾರೆ ಅಂದ್ರೆ ವಿಚಾರ ಮಾಡೇ ಬರ್ತಾರ ಸುಮ್ಮನೆ ಹೋಗಲ್ಲ ವಿಚಾರ ಮಾಡೇ ಬರ್ತಾರೆ ಅಂತಹ ವಿಚಾರವಂತರು ನಮ್ಮ ಗುರುಪೀಠಕ್ಕೆ ಬಂದಿರುವಂತದ್ದು ನಮ್ಮೆಲ್ಲರ ಈ ಸಂದರ್ಭದ ಸುಕೃತ ಅಂತ ಭಾವಿಸ್ತಾ ಇನ್ನೊಂದು ನನಗೆ ನೆನಪಾಗ್ತಾ ಇದೆ ಈ ಪಟ್ಟಾಧಿಕಾರಕ್ಕೆ ನಾವು ಈ ಮಠಕ್ಕೆ ಪಟ್ಟಾಧಿಕಾರ ಆದಾಗ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಸ್ ಬಂದಿದ್ದಾವಪ್ಪ ಅಂದ್ರೆ ಬೆಳಗಾವಿಯಲ್ಲಿ ಏನ್ರಿ ನೀವೆಲ್ಲ ಓಡಾಡಿದ್ರು ಕಲ್ಬುರ್ಗರವ್ರೆ ನೀವು ಮನೂರು ಕಲ್ಬುರ್ಗರು ಬ್ರದರ್ ಎಲ್ಲ ಓಡಾಡಿದ್ರು 120 ನಾವು ನಿರಂತರವಾಗಿ ಅಂತವರ ಜೊತೆಲಿ ನಾನು ಮೊನ್ನೆ ಏನ್ ಹೇಳ್ತಿಕೊಟ್ಟಿದ್ದೆ ನಮ್ಮನ್ನ ಯಾರು ಒಪ್ಪಿಕೊಳ್ತಾರೋ ನಾವು ಅವ್ರನ್ನ ಒಪ್ಪಿಕೊಳ್ಬೇಕು.